ಮೊದಲು ಹಲವಾರು ಬಾರಿ ಬಂದಿದ್ದೆ ನಾನು ಇಲ್ಲಿಗೆ. ಅಂಬರೀಷ್ ಅವ್ರದ್ದು ಒಂದು ಹುಟ್ಟುಹಬ್ಬವನ್ನು ಇಲ್ಲಿ ಆಚರಿಸಿದ್ದು ಆವಾಗ 49th ಬರ್ತ್ಡೇ. ಸೊ ಇದೇನು ಫಸ್ಟ್ ಟೈಮ್ ಅಲ್ಲ, ತುಂಬ ಹಳೆ. ಅಂಬರೀಷ್ ಅವರು ಪಕ್ಷಾತೀತ, ಅವ್ರಿಗೆ ಎಲ್ಲರನ್ನಂಟೂ ಇತ್ತು ಮೊದಲಿಂದಲೂ. ಅವ್ರಿಗೆ ಎಲ್ಲರೂ ಫ್ರೆಂಡ್ಸೇ, ಅವ್ರಿಗೆ ಶತ್ರುಘ್ನ ಸಿನ್ಹಾನೂ ಫ್ರೆಂಡ್ಸೇ, ಕೃಷ್ಣಮರಾಜು ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ಸಲ್ಲಿ, ಎಲ್ಲ ಪಾರ್ಟಿಯಲ್ಲಿ ಅವ್ರಿಗೆ ಫ್ರೆಂಡ್ಸ್ ಇದ್ದರು. ಇಂಥ ಕಡೆಗೆ ಯಾವ ಊರಿಗೆ ಹೋದ್ರೂ ಅವ್ರಿಗೆ ಎಲ್ಲರೂ ಫ್ರೆಂಡ್ಸ್. ಸೊ ಈಗಲೂ ಅವ್ರ ಫ್ರೆಂಡ್ಸೇ, ನಮಗೇನು ಅವರೇನು ಶತ್ರುಗಳೇನಲ್ಲ, ಎಲ್ಲರೂ ಫ್ರೆಂಡ್ಸೇ. ಅಲ್ಲ, ಈಗ ಅಟ್ ಪ್ರೆಸೆಂಟ್ ನಮ್ಮ ಫೋಕಸ್ಸು, ಗುರಿ, ಟಾರ್ಗೆಟ್ ಎಲ್ಲ ಲೋಕಸಭಾ ಚುನಾವಣೆ. ಅದನ್ನು ಎಷ್ಟು ಸ್ಥಾನಗಳಲ್ಲಿ ನಾವು ಒಂದು ಶ್ರಮ ವಹಿಸಿ ಗೆಲ್ಲಿಸಬೇಕು, ಮೋದಿ ಅವ್ರನ್ನ ಮತ್ತೆ ಪ್ರಧಾನಿಯಾಗಿ ನೋಡಬೇಕು, ಇದೊಂದೇ ಗುರಿ ಅಟ್ ಪ್ರೆಸೆಂಟ್. ಈಗ ಮುಂದಕ್ಕೆ ಅಷ್ಟು ದೂರಕ್ಕೆ ಏನು ಯೋಚನೆ ಆಲೋಚನೆ ಇಲ್ಲ. ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದೇ ತಾನೇ? ಏನಿದು ಕ್ವಶನ್? ಇದು ಈಗ ಚುನಾವಣೆ ಮುಗ್ದಿದೆ, ಅನಾವಶ್ಯಕವಾದ ಇದನ್ನು ಹೇಳ್ಕೊಂಡು ಹೋಗಬೇಕು. ಅವ್ರು ಖಂಡಿತ ನನ್ನ ಸಹಕಾರ ಕೇಳಿದ್ದಾರೆ, ಆದರೆ ಪ್ರಚಾರಕ್ಕೆ ಇಂಥ ಒಂದು ಡೇಟ್ ಅಂತ ನಿಗದಿಪಡಿಸಿ ಈ ಡೇಟ್ಗೆ ಈ ಟೈಮ್ಗೆ ನೀವು ಬರಬೇಕಾಗಿದೆ ಅನ್ನೋವಂಥ ಕಮ್ಯುನಿಕೇಷನ್ನ ಯಾರೂ ಕೋಆರ್ಡಿನೇಟ್ ಮಾಡಿಲ್ಲ, ಅಷ್ಟೇ ನಾನು ಹೇಳಿದ್ದು. ಆದರೆ ನಮ್ಮ ಬೆಂಬಲಿಗರು ಎಲ್ಲರೂ, ಎನ್ ಡಿ ಎ ಅಭ್ಯರ್ಥಿ, ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಸಹ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ, ಖಂಡಿತ ಗೆಲ್ತಾರೆ ಅವರು. ಅಲ್ಲ, ಅದೇನೇ, ಅವ್ರಿಗೆ ಮಾಹಿತಿ ಸರಿಯಾಗಿ ತಲುಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನನಗೆ ಕಮ್ಯುನಿಕೇಟ್ ಆಗಿಲ್ಲ ಎಲ್ಲಿಗೂ ಪ್ರಚಾರಕ್ಕೆ, ಇಂಥ ಕಡೆ ಇಂಥ ದಿನ ಬನ್ನಿ ಅನ್ನೋವಂಥ ಮ್ಯಾಟ್ರ್ ನನಗೆ ಕನ್ವೇ ಮಾಡಿಲ್ಲ ಅವರು, ಅಷ್ಟೇ ನಾನು ಹೇಳಿದ್ದು. ಅದು ಬಿಟ್ಟರೆ ಬೇರೆ ಯಾವುದೂ ಗೊಂದಲ ಇಲ್ಲ.